ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ದರ್ಶನ್ ಗ್ಯಾಂಗ್ನಲ್ಲಿ ನಡೆದಂತಹ ಹತ್ಯೆಯ ರಹಸ್ಯ. ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ಗ್ಯಾಂಗ್ನ ಮತ್ತೊಂದು ಸೀಕ್ರೆಟ್ ಬಯಲಾಗ್ತಾ ಇದೆ. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಮತ್ತೊಂದು ದೊಡ್ಡ ಸಾಕ್ಷ್ಯ ಸಿಕ್ತ. ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ರಹಸ್ಯ ಬಯಲು. ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆಯಾ? ಸರೆಂಡರ್ ಆಗೋದಕ್ಕೆ 30 ಲಕ್ಷ ರೂಪಾಯಿ ಡೀಲ್ ಮಾಡಿದ್ರ? ಈ ಕೊಲೆ ಕೇಸ್ನಲ್ಲಿ ಶರಣಾಗೋದಕ್ಕೆ ಒಪ್ಪಿದ್ರಂತೆ ಕಾರ್ತಿಕ್ ಅಂಡ್ ಗ್ಯಾಂಗ್. ಆರೋಪಿ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರ? ನೀವು ಅರೆಸ್ಟ್ ಆಗಿ ಕೋರ್ಟ್ ಖರ್ಚು ಬೇಲ್ ನೋಡ್ಕೊಳ್ತೀವಿ, ನಂತರ ಹಣ ನೀಡ್ತೀವಿ ಅಂತ ಟೀಮ್ಗೆ ಒಪ್ಪಿಸಿದ್ದ ಪ್ರದೋಷ್. ಡೀಲ್ ಆದ 30 ಲಕ್ಷ ಆಗಿದ್ರೆ ಎಲ್ಲಿದೆ ಅಂತ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪಂಚನಾಮೆ ಮಾಡಿ ಹಣ ರಿಕವರಿ ಮಾಡೋದಕ್ಕೆ ಖಾಕಿ ನಿರ್ಧರಿಸಿದೆ. ಹತ್ಯೆಯಾದ ಮೇಲೆ ಮೃತದೇಹ ಎಸೆದ ಮೇಲೆ ಯಾವಾಗ ಮೃತದೇಹ ಪತ್ತೆಯಾಗುತ್ತೆ ಆಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಎನ್ನುವಂತಹ ಆತಂಕ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸರೆಂಡರ್ ಆಗೋದಕ್ಕೆ ಮುಂದಾಗ್ತಾರೆ. ಹತ್ಯೆ ಬಳಿಕ ರಾಘವೇಂದ್ರ, ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ ಸರೆಂಡರ್ ಆಗ್ತಾರೆ. ಆದ್ರೆ ಈ ರೀತಿ ಸರೆಂಡರ್ ಆಗೋದಕ್ಕೆ 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತ? ನೀವು ಅರೆಸ್ಟ್ ಆಗಿ ಕೋರ್ಟ್ ಖರ್ಚು ಬೇಲ್ ನೋಡ್ಕೊಳ್ತೀವಿ ಎನ್ನುವಂತಹ ಡೀಲ್ ಆಗಿತ್ತ? ಆರೋಪಿ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ. ಈಗ ಡೀಲ್ ಆದ 30 ಲಕ್ಷ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಿರುವ ಪೊಲೀಸರು ಪಂಚನಾಮೆ ಮಾಡಿ ಹಣ ರಿಕವರಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಇದು ಬಹಳ ಪ್ರಮುಖ ಸಾಕ್ಷ್ಯವಾಗುತ್ತಾ ಕೊಲೆ ಕೇಸ್ನಲ್ಲಿ. ಪೊಲೀಸ್ ತನಿಖೆಯ ವೇಳೆ ಈ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಶೆಡ್ನಲ್ಲಿ ಹಲ್ಲೆ ಮಾಡಿ ಯಾವಾಗ ಆ ಹಲ್ಲೆಯ ತೀವ್ರತೆಗೆ ರೇಣುಕಸ್ವಾಮಿ ಮೃತಪಟ್ಟ ಅನ್ನೋದು ಗೊತ್ತಾಗತ್ತೋ, ನಂತರ ನಡೆದದ್ದು ಆತನನ್ನ ಎಸೆಯಲಾಗುತ್ತೆ, ನಂತರ ಸಿಕ್ಕದಂತ ಹೋಗಿ ಸರೆಂಡರ್ ಆಗುವ ನಿರ್ಧಾರಕ್ಕೆ ಬರ್ತಾರೆ. ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ನಮ್ಮ ರಿಪೋರ್ಟರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ನಿಜಕ್ಕೂ ಈ ಪ್ರಕರಣದಲ್ಲಿ ಒಂದೊಂದೇ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗೋದಕ್ಕೆ ಅಂತ ಹೇಳಿ 30 ಲಕ್ಷ ರೂಪಾಯಿಯ ಡೀಲ್ ನಡೆದಿತ್ತ, ಈಗ ಆ ಹಣ ಎಲ್ಲಿದೆ ಎಲ್ಲವೂ ಕೂಡ ಪತ್ತೆಯಾಗ್ತಾ ಇದೆಯಾ? ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಏನು ದರ್ಶನ್ ಅಂಡ್ ಗ್ಯಾಂಗ್ ಏನು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವಂಥ ಪ್ರಕರಣ ಇದೆ. ಇದರ ತೀವ್ರಗತಿಯಾದಂಥ ಒಂದು ತನಿಖೆಯನ್ನು ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಕೊಲೆ ಅಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದಿಂದ ಪಿಕಪ್ ಮಾಡಿಕೊಂಡು ಬಂದ ಕ್ಷಣದಿಂದ ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋವರೆಗೂ ಏನಾಯಿತು ಅನ್ನುವಂಥ ಅಂದರೆ ಮಿನಿಟ್ ಟು ಮಿನಿಟ್ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶನಿವಾರ 11 ಗಂಟೆ ಸುಮಾರಿಗೆ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಮತ್ತು ನಂದೀಶ್ ಸೇರಿದಂತೆ ಇನ್ನಿಬ್ಬರು ಇನ್ನೂ ತಲೆಮರೆಸಿಕೊಂಡಿರುವಂಥ ಇಬ್ಬರು ಆರೋಪಿಗಳು ಸೇರಿ ನಾಲ್ವರು ರೇಣುಕಾಸ್ವಾಮಿನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿನಯ್ ಶೆಡ್ನಲ್ಲಿ ಇಡಲಾಗುತ್ತೆ. 6 ಗಂಟೆ ಸುಮಾರಿಗೆ ಈ ಬೇರೆ ಬೇರೆಯವರು ನಂದೀಶ್, ಕಾರ್ತಿಕ್ ಜೊತೆಗೆ ಪ್ರದೋಷ್, ವಿನಯ್ ಸೇರಿದಂತೆ ಎಲ್ಲರೂ ಕೂಡ ಅವನಿಗೆ ಒಂದು ರೌಂಡ್ ಅಲ್ಲೇನ ಮಾಡ್ತಾರೆ. ಅದಾದ ನಂತರ 6 ಗಂಟೆ ಸುಮಾರಿಗೆ ಮತ್ತೆ ದರ್ಶನ್ ಬರ್ತಾರೆ. ದರ್ಶನ್ ಬಂದಂಥವರು ಕೂಡ ಆತನಿಗೆ ಅಲ್ಲೇನ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ತನ್ನ ಬೆಲ್ಟ್ನಿಂದ ಅಲ್ಲೇ ಮಾಡ್ತಾರೆ, ತನ್ನ ಕಾಲಿನಿಂದ ಅಲ್ಲೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ತೀವ್ರವಾಗಿ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದು ಆತನ ಉಸಿರು ನಿಲ್ತು ಹೋಗುತ್ತೆ. ಆ ತಕ್ಷಣ ಆ ದರ್ಶನ್ ಅಲ್ಲಿಂದ ಹೋಗ್ತಾನೆ. ಹೋಗಿ ಅದು ಮನೆಗೆ ಹೋದ ನಂತರ ಆ ಮನೆಗೆ ಹೋಗುವ ಹೊತ್ತಿಗೆ ಇವರು ಮತ್ತೆ ಫೋನ್ ಮಾಡಿ ಹೇಳ್ತಾರೆ ಈತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು. ಅದಾದ ನಂತರ ನಡೆಯುವಂಥದ್ದು ನಿಜವಾದಂಥ ಒಂದು ಕಾನ್ಸ್ಪಿರಸಿ ಅನ್ನುವಂಥದ್ದು. ಅಂದರೆ ಈ ಕೊಲೆ ಆಗಿದೆ, ಈ ಕೊಲೆ ಆದ ನಂತರ ಇದನ್ನು ಹೇಗೆ ಮುಚ್ಚಾಕಬೇಕು, ಹೇಗೆ ತಾವು ಇದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಾಕಷ್ಟು ರೀತಿಯಾದಂಥ ಒಂದು ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ದರ್ಶನ್ ಒಂದು 3 ಹುಡುಗರನ್ನು ಅಂದರೆ ಕೇಶವ್, ಕಾರ್ತಿಕ್ ಮತ್ತೆ ಇನ್ನೊಬ್ಬನನ್ನ 3 ರೆಡಿ ಮಾಡಿ ಅವರನ್ನ ಪೊಲೀಸರ ಮುಂದೆ ಸರೆಂಡರ್ ಮಾಡಿಸುವಂತಹದ್ದು, ಯಾವುದೋ ಒಂದು ಫೈನಾನ್ಸ್ ವಿಚಾರಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಅದನಿಗೆ ಒಡೆಯುವಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾನೆ. ಇದೊಂದು ಹಠಾತ್ ನಡೆದಂಥ ಘಟನೆ ಆಗಿರುವಂಥದ್ದು, ಯಾವುದೇ ಉದ್ದೇಶಪೂರ್ವಕವಂಥ ಕೊಲೆ ಅಲ್ಲ ಅಂತೇಳಿ 3 ಅಲ್ಲಿ ಸರೆಂಡರ್ ಮಾಡಿಸಿ ಅವರಿಗೆ ಕೊಡಲಿಕ್ಕೆ ಅಥವಾ ಅವ್ರನ್ನ ಮುಂದೆ ಬೇಲ್ ಮೇಲೆ ಹೊರಗೆ ತರಲಿಕ್ಕೆ ಆಗಲಿ ಅಥವಾ ಅವ್ರ ಫ್ಯಾಮಿಲಿಯವ್ರು ನೋಡ್ಕೊಳ್ಲಿಕ್ಕೆ ಅವ್ರಿಗೆ ಕೊಡಲಿಕ್ಕೆ 30 ಲಕ್ಷ ರೂಪಾಯಿ ಹಣವನ್ನು ಪ್ರದೋಷಿಗೆ ದರ್ಶನ್ ಕೊಡ್ತಾರೆ. ಅಂದರೆ 6:30 ಸುಮಾರಿಗೆ ಏನು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ನಂತರ ಈ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಪ್ರದೋಷ್
ಆಕ್ರೋಶ ಹೇಳ್ತಾನೆ ಅಂದ್ರೆ ಅವರಿಗೆ ಯಾರನ್ನ ಸರೆಂಡರ್ ಮಾಡ್ಲಿಕ್ಕೆ ನಾವು ಪ್ಲಾನ್ ಅನ್ನ ಮಾಡ್ತೀವಿ, ಅವರಿಗೆ ಏನ್ ಸೆಟ್ಲ್ ಮಾಡ್ಲಿಕ್ಕೆ ಅಥವಾ ಅವ್ರನ್ನ ನೋಡ್ಕೊಳ್ಲಿಕ್ಕೆ ನೀವು ಹಣವನ್ನ ಕೊಡೋವರೆಗೂ ಕೊಡುವವರೆಗೂ ಈ ಬಾಳಿನ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾವಾಗ 30 ಲಕ್ಷ ರೂಪಾಯಿ ದರ್ಶನ್ ತಗೊಂಡ್ ದರ್ಶನ್ ಇವರಿಗೆ ಪ್ರದೋಷ ಹಸ್ತಾಂತರ ಮಾಡ್ತಾನೆ 30 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ, ಅದಾದ ನಂತರ ರಾತ್ರಿ 1:30 ಸುಮಾರಿಗೆ ಆ ಶೆಡ್ ನಿಂದ ಬಾಡಿನ ತೆಗೆದುಕೊಂಡು ಹೋಗುವಂತ ಕೆಲಸಗಳಾಗುತ್ತೆ. ಅದಾದ ನಂತರ ಆ ಸುಮ್ಮನಹಳ್ಳಿ ಬ್ರಿಡ್ಜ್ ಅಲ್ಲಿರುವಂತ ಬ್ರಿಡ್ಜ್ ಬಳಿ ಇರುವಂತ ಒಂದು ರಾಜಕಾಲುವೆಗೆ ಎಸಿತಾರೆ. ಎಸಿತು ಅದಾದ ನಂತರ ಮತ್ತೆ ನಂತರ ದಿನ ಪೊಲೀಸ್ ಠಾಣೆಗೆ ಹೋಗಿ ನಾವು ಈ ರೀತಿಯಾದ ಒಂದು ಫೈನಾನ್ಸ್ ಪ್ರಕರಣದಲ್ಲಿ ಅದನ್ನು ಕರ್ಕೊಂಡು ಬಂದು ಅವನನ್ನ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಹಠಾತ್ ಆತನ ಮೇಲೆ ಒಂದೆರಡು ಏಟ್ ಹೊಡೆದಾಗ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತ ರೀತಿ ಕತೆ ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇದು ಕೇವಲ ಫೈನಾನ್ಸ್ ವಿಚಾರಕ್ಕೆ ನಡೆದಂತ ಘಟನೆ ಅಲ್ಲ, ಇದು ಎಲ್ಲ ಉದ್ದೇಶಪೂರ್ವಕವಾಗಿ ಅಂದ್ರೆ ಬಾಡಿ ಮೇಲೆ ಬಿದ್ದಂತ ಆ ಗುರುತುಗಳು ನೋಡ್ತಾ ಹೋದ್ರೆ ಅಂದ್ರೆ ಮರ್ಮಾಂಗಕ್ಕೆ ಹೊಡೆದು ಸಾವಿಸಿರೋದ್ರಿಂದ ಇದು ಕೇವಲ ಫೈನಾನ್ಸ್ ವಿಚಾರಕ್ಕೆ ನಡೆದಂತ ಹಠಾತ್ ಅಲ್ಲೇ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ಮರ್ಮಾಂಗಕ್ಕೆ ಹೊಡೆದು ಸಾಯಿಸಿದ್ದಾರೆ ಅಂತದಾದ್ರೆ ಇದರಲ್ಲಿ ಯಾವುದೋ ಒಂದು ಹುಡುಗಿಯ ವಿಚಾರ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಅವರದೇ ತನ್ನದೇ ಸ್ಟೈಲ್ನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲವೂ ಬೆಳಕಿಗೆ ಬರ್ತಾ ಹೋಗುತ್ತೆ. ಅದಾದ ನಂತರ ಆ ಆರೋಪಿಗಳ ಫೋನ್ನ ಚೆಕ್ ಮಾಡೋ ಸಂದರ್ಭದಲ್ಲಿ ಆತರಿಗೆ ಯಾರ್ಯಾರಿಗೆ ಸಂಪರ್ಕಗಳಿತ್ತು, ನಿನ್ನೆಯಿಂದ ಇಷ್ಟೊತ್ತಲ್ಲಿ ಯಾರ್ಯಾರಿಗೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅದು ದರ್ಶನ್ ಮತ್ತು ಪವಿತ್ರಗೌಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅದು ಪವಿತ್ರಗೌಡಗೆ ಈ ವ್ಯಕ್ತಿ ಮೆಸೇಜ್ ಮಾಡಿದ್ದಕ್ಕೆ ಅಂದರೆ ಸಾವನ್ನಪ್ಪಿದಂತ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದಕ್ಕಾಗಿ ದರ್ಶನ್ ಬಂದು ತನ್ನ ಹುಡುಗರನ್ನ ಬಿಟ್ಟು ಓಡಿಸಿದ್ದಾರೆ. ದರ್ಶನ್ ಕೂಡ ಓಡಿದ್ರಿಂದ ಈ ರೀತಿಯಾಗಿ ಘಟನೆ ನಡೆದಿದೆ, ಸಾವನ್ನಪ್ಪಿದ್ದಾನೆ ಅಂತ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ತಾನು ಒಡೆದು ದರ್ಶನ್ ಮತ್ತು ದರ್ಶನ್ ತನ್ನ ಸುತ್ತಮುತ್ತಲಿರು ಒಡೆದು ಸಾಯಿಸಿದಂಥ ಈ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ತಾನು ಬಚಾವ್ ಆಗಲಿಕ್ಕೆ ಬೇರೆಯವರಿಗೆ 30 ಲಕ್ಷ ರೂಪಾಯಿ ಹಣವನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.